ಮಂಡ್ಯದ ಶಿವಮೂರ್ತಿ ಶರಣರ ವಿರುದ್ಧ ಲಿಂಗಾಯತ ಮುಖಂಡರು ಮುಗಿಬಿದ್ದಿದ್ದಾರೆ. ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ನಂತರ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಸ್ವಾಮೀಜಿ ಮೇಲೆ ಕಿಡಿಕಾರಿದ್ದಾರೆ. ಹೆಣ್ಮಕ್ಕಳು ಸ್ವಾಮಿಗಳ ಬಳಿ ಹೋಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಾಧ್ಯಮಗಳಲ್ಲಿ ಬರ್ತಾ ಇರೋ ಮಾಹಿತಿ ನೋಡಿ ನಾಚಿಕೆ ಆಗ್ತಾ ಇದೆ. ಪ್ರಕರಣದ ಬಗ್ಗೆ ವೀರಶೈವ ಮಹಾಸಭಾ ಸೂಕ್ತ ತೀರ್ಮಾನ ಮಾಡುತ್ತೆ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಅಲ್ಲಿ ಆಗಾಯ್ತು, ಇಲ್ಲಿ ಹೀಗಾಯ್ತು, ಇಲ್ಲಿ ಹೇಗಾಗುತ್ತೆ ಯಾಕೆ ಅಂತಪ್ಪ ಅಂದ್ರೆ, ಇವತ್ತು ಹೆಣ್ಮಕ್ಳು ಸ್ವಾಮಿಗಳ ಹತ್ರ ಹೋಗ ಆಗಲ್ಲ ಅಂತ ಪರಿಸ್ಥಿತಿ ಬರ್ತದೆ. ನಿರ್ಮಾಣ ಇಂತ ಪರಿಸ್ಥಿತಿ ಆಗಬಾರ್ದು. ಅದ್ಭುತವಾಗಿ ನಮ್ಮ ಹೆಣ್ಮಕ್ಳು ಕೂಡ ಎತ್ತರದಿಂದ ಇರಬೇಕು ಅಂತ ಸಂದರ್ಭದಲ್ಲಿ ಹೇಳಿ ನಾವು ವೀರಶೈವ ಮಹಾಸಭಾ ವತಿಯಿಂದ ಸೂಕ್ತ ನಿರ್ಧಾರವನ್ನು ಸದ್ಯದಲ್ಲಿ ಕೈಗೊಳ್ತೇವೆ. ನಾವು ಕೈಗೊಳ್ಳಿದ್ರೆ ಇವತ್ತು ನೀವು ನೋಡ್ತಾ ಇದ್ರೆ ಟಿವಿ ಒಳಗೆ ಬೆಳಗಿಂದ ಸಾಯಂಕಾಲದವರೆಗೂ ಅಲ್ಲಿ ಆಗಾಯ್ತು, ಇಲ್ಲಿ ಹೀಗಾಯ್ತು, ಇಲ್ಲಿ ಹೇಗಾಗುತ್ತೆ ಯಾಕೆ ಹೇಳ್ತಾನಪ್ಪ ಅಂದ್ರೆ, ಇವತ್ತು ಹೆಣ್ಮಕ್ಳು ಸ್ವಾಮಿಗಳ ಹತ್ರ ಹೋಗ ಆಗಲ್ಲ ಅಂತ ಪರಿಸ್ಥಿತಿ ಬರ್ತದೆ. ನಿರ್ಮಾಣ ಇಂಥ ಪರಿಸ್ಥಿತಿ ಆಗಬಾರ್ದು. ಅದ್ಭುತವಾಗಿ ನಮ್ಮ ಹೆಣ್ಮಕ್ಳು ಕೂಡ ಎತ್ತರದಿಂದ ಇರಬೇಕು ಅಂತ ಸಂದರ್ಭದಲ್ಲಿ ಹೇಳಿ ನಾವು ವೀರಶೈವ ಮಹಾಸಭಾ ವತಿಯಿಂದ ಸೂಕ್ತ ನಿರ್ಧಾರವನ್ನು ಸದ್ಯದಲ್ಲಿ ಕೈಗೊಳ್ತೇವೆ. ನಾವು ಕೈಗೊಳ್ಳಿದ್ರೆ ಇವತ್ತು ನೀವು ನೋಡ್ತಾ ಇದ್ರೆ ಟಿವಿ ಒಳಗೆ ಬೆಳಗಿಂದ ಸಾಯಂಕಾಲದವರೆಗೂ ಅಲ್ಲಿ ಆಗಾಯ್ತು, ಇಲ್ಲಿ ಹೀಗಾಯ್ತು, ಇಲ್ಲಿ ಹೇಗಾಗುತ್ತೆ ಯಾಕೆ ಹೇಳ್ತಾನಪ್ಪ ಅಂದ್ರೆ, ಇವತ್ತು ಹೆಣ್ಮಕ್ಳು ಸ್ವಾಮಿಗಳ ಹತ್ರ ಹೋಗ ಆಗಲ್ಲ ಅಂತ ಪರಿಸ್ಥಿತಿ ಬರ್ತದೆ. ನಿರ್ಮಾಣ ಇಂಥ ಪರಿಸ್ಥಿತಿ ಆಗಬಾರ್ದು. ಅದ್ಭುತವಾಗಿ ನಮ್ಮ ಹೆಣ್ಮಕ್ಳು ಕೂಡ ಎತ್ತರದಿಂದ ಇರಬೇಕು ಅಂತ ಸಂದರ್ಭದಲ್ಲಿ ಹೇಳಿ ನಾವು ವೀರಶೈವ ಮಹಾಸಭಾ ವತಿಯಿಂದ ಸೂಕ್ತ ನಿರ್ಧಾರವನ್ನು ಸದ್ಯದಲ್ಲಿ ಕೈಗೊಳ್ತೇವೆ. ನಾವು ಕೈಗೊಳ್ಳಿದ್ರೆ